ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ರಸ್ತೆ ಏನಿದೆ ಎಕ್ಸ್ಪ್ರೆಸ್ ವೇ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೆ ಚರ್ಚೆ ಆಗ್ತಾನೇ ಇದೆ ಈಗ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಕೆಲವೊಂದು ವಿಚಾರವನ್ನು ಮಾತನಾಡಿದರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಮೈಸೂರು ಹೆದ್ದಾರಿ ವಿಚಾರವಾಗಿ ಯಾಕಪ್ಪ ಅಂದರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ ಅದನ್ನು ತಡಿಬೇಕು ಅದು ಬಿಟ್ಟು ಪೊಲೀಸರು ದಂಡವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ ಈ ಕ್ರಮಕ್ಕೆ ಡಿ ಕೆ ಸುರೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಸುರೇಶ್ ಕಿಡಿಕಾರಿದ್ದಾರೆ ಗುಣಮಟ್ಟದ ರಸ್ತೆ ನಿರ್ಮಿಸೋದು ವಾಹನ ನಿರ್ಮಿಸೋದು ಬಿಟ್ಟು ವಾಹನ ಸವಾರರ ಮೇಲೆ ದಂಡ ಆಗ್ತಾ ಇದ್ದಾರೆ ಇದ್ಯಾವ ನ್ಯಾಯ ರೀ ಇದು ರೋಡ್ ಕೊಡಬೇಕು ಚೆನ್ನಾಗಿ ರೋಡ್ ಕೊಡಬೇಕು ಏನು ಸಮಸ್ಯೆ ಇದ್ದರೆ ಅದನ್ನ ಸರಿ ಮಾಡಬೇಕು ಅದು ಬಿಟ್ಬಿಟ್ಟು ಇವರೇ ಸರಿ ಇಲ್ಲ ವಾಹನ ಸಾವರ ಸರಿ ಇಲ್ಲ ಅಂದ್ಬಿಟ್ಟು ಅವ್ರ ಮೇಲೆ ದಂಡ ಹಾಕಿದ್ರೆ ಇದ್ಯಾವ ನ್ಯಾಯ ಇದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಕ್ಸ್ಪ್ರೆಸ್ ವೇ ವೇಗದ ವಾಹನಕ್ಕೆ ದಂಡ ಆಗ್ತಾ ಇದ್ದಾರೆ ವಿಚಾರವಾಗಿ ಮಾತನಾಡೋರು ರಸ್ತೆ ಪೂರ್ಣಗೊಳಿಸದೆ ಟೋಲ್ ಕಲೆಕ್ಟ್ ಮಾಡೋದು ಇದರಲ್ಲೇ ಅವರು ಬ್ಯುಸಿ ಆಗಿದ್ದಾರೆ ಈ ಬಗ್ಗೆ ಮಾತನಾಡೋಕ್ಕೆ ಅವ್ರಿಗೆ ಟೈಮೇ ಇಲ್ಲ ಸೊ ಇದ್ಯಾವ ರೀತಿಯ ನ್ಯಾಯ ರಸ್ತೆ ಉಬ್ಬು ಇದೆಯಾ ಸರಿ ಇದೆಯಾ ಕ್ರಾಸ್ಗಳು ಜಾಸ್ತಿ ಇದಾವ ಏನು ಪ್ರಾಬ್ಲಮ್ ಆಗಿದೆ ಟೆಕ್ನಿಕಲ್ ಆಗಿ ರೋಡ್ ಏನಾಗ್ತಿದೆ ಯಾಕಂದರೆ ಬೇರೆ ಬೇರೆ ಕಡೆ ರೋ ಇಲ್ಲಿ ದೇಹದ ತುಂಬ ಕಡೆ ಈ ಥರ ಎಕ್ಸ್ಪ್ರೆಸ್ ವೇಗಳಿದ್ದಾವೆ ಆದರೆ ಬೆಂಗಳೂರು ನಮ್ಮ ಬೆಂಗಳೂರು ಮೈಸೂರಿನಲ್ಲೇ ಈ ಥರ ಜಾಸ್ತಿ ಸಾವು ನೋವು ಆಗ್ತಾ ಇದೆ ಯಾಕೆ ಏನು ಕಾರಣ ಅದರ ಬಗ್ಗೆ ಚರ್ಚೆ ಆಗಬೇಕು ನೂರ ಎಪ್ಪತ್ತಕ್ಕೆ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ ಈ ಬಗ್ಗೆ ಸುರಕ್ಷತೆ ಬಗ್ಗೆ ನಾವು ಮಾತನಾಡಬೇಕು ಅಂತ ಅವರು ಹೇಳಿದರು ಇನ್ನು ಗುತ್ತಿಗೆದಾರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಬಂದಾಗಲೂ ಸಹ ನಾನು ಹೇಳಿದ್ದೆ ಅವೈಜ್ಞಾನಿಕ ತಿರುವು ರಸ್ತೆ ಸರ್ವೀಸು ರಸ್ತೆ ಸರ್ವೀಸ್ ರಸ್ತೆ ಸರಿಯಾಗಿಲ್ಲ ಸರಿಯಾದ ಎಂಟ್ರಿ ಎಕ್ಸಿಟ್ಗಳು ಇಲ್ಲ ಅಂತ ಸಚಿವರಿಗೆ ಹೇಳಿದ್ದೇನೆ ಅವರು ಕೂಡಲೇ ತಜ್ಞರ ಸಮಿತಿ ರಚನೆ ಮಾಡಿ ಸಮಸ್ಯೆ ಸಮಸ್ಯೆಯನ್ನು ಸರಿಪಡಿಸಿ ಅಂತ ಹೇಳಿದರು ಜುಲೈ ಇಪ್ಪತ್ತರಿಂದ ಲೋಕಸಭಾ ಕಲಾಪ ಆರಂಭವಾಗುತ್ತಲ್ಲ ಕಲಾಪದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ಸುರೇಶ್ ಹೇಳಿದರು ಜೊತೆಗೆ ಸಂಸದ ಪ್ರತಾಪ್ ಸಿಂಹ ಅವರ ಬಗ್ಗೆ ಮಾತನಾಡಿದ ಸುರೇಶ್ ದೇಶದಲ್ಲಿ ಸಾಕಷ್ಟು ಎಕ್ಸ್ಪ್ರೆಸ್ ವೇಗಲಿದ್ದಾವೆ ಬಟ್ ಇಲ್ಲಿ ಮಾತ್ರ ಜಾಸ್ತಿ ಅಪಘಾತ ಆಗ್ತಾ ಇದೆ ಪ್ರತಾಪ್ ಸಿಂಹ ಇದನ್ನು ಗಮನಿಸಬೇಕು ನಾವು ಮಾಡಿಸಿದ್ದೀವಿ ಅನ್ನೋದನ್ನ ಹೇಳಿಕೊಂಡು ಅದನ್ನೇ ಸಮರ್ಥನೆ ಮಾಡ್ಕೊಳ್ಳೋದು ಸರಿಯಲ್ಲ ಜನ ಸಾಯ್ತಾ ಇದ್ದಾರೆ ಜನರ ಸ್ರಾವನ್ನು ಬಯಸ್ತಾ ಇದ್ದಾರಾ ಪ್ರತಾಪ್ ಸಿಂಹ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುರೇಶ್ ಹೇಳಿದ್ದು ಎಕ್ಸಾಕ್ಟ್ಲಿ ಕರೆಕ್ಟ್ ಈಗ ಒಂದು ಎಕ್ಸ್ಪ್ರೆಸ್ ವೇ ಮಾಡಿದ್ದೀವಿ ಬೆಂಗಳೂರಿಂದ ಮೈಸೂರಿಗೆ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಸೊ ಬೇಗ ಹೋಗಬೇಕು ಅಂದರೆ ಸ್ಪೀಡಾಗಿ ಹೋಗಬೇಕು ಈಗ ಸ್ಪೀಡ್ಗೆ ಲಿಮಿಟ್ ಹಾಕಿದ್ದಾರೆ ಸ್ಪೀಡ್ ಜಾಸ್ತಿ ಆದರೆ ದಂಡವನ್ನು ಕಟ್ಟಬೇಕು ಅದೊಂದು ಇಲ್ಲಿ ಸ್ಪೀಡ್ ಜಾಸ್ತಿ ಹೋದರೆ ದಂಡ ಕಟ್ಟಬೇಕು ಸ್ಪೀಡ್ ಜಾಸ್ತಿ ಹೋದ ಹೆಚ್ಚು ಪ್ರಾಣನೂ ಹೋಗುತ್ತೆ ಟೋಲು ಕಟ್ಟಬೇಕು ಟೋಲ್ ಕಟ್ಟಬೇಕು ಪ್ರಾಣ ಗ್ಯಾರಂಟಿ ಇಲ್ಲ ದಂಡ ಕಟ್ಟಬೇಕು ಇಷ್ಟೆಲ್ಲ ಕನ್ಫ್ಯೂಷನ್ ಇರ್ತಕ್ಕಂಥ ಮೈಸೂರು ಎಕ್ಸ್ಪ್ರೆಸ್ ವೇ ಈಗ ಚರ್ಚೆ ಆಗ್ತಾಯಿದೆ ಸೊ ಏನು ತೊಂದರೆ ಆಗಿದೆ ದಂಡ ಒಂದು ಪರಿಹಾರ ಅಲ್ಲ ದಂಡ ಒಂದೇ ಪರಿಹಾರ ಅಲ್ಲ ದಂಡ ಒಂದು ಏನೋ ದುಡ್ಡು ಕೀಳಿವು ಒಂದು ದಂಧೆ ಆಗ್ಬೋದು ಅಷ್ಟೇ ಬಟ್ ಸ್ಪೀಡಾಗಿ ಹೋಗದೇ ಇದ್ದರೂ ಕೂಡ ಇದ್ದಾವೆ ಅಂದರೆ ಕರುಗಳು ಅದು ಹೇಳಿದಾಗೆ ಎಕ್ಸಿಟ್ ಪ್ರಾಬ್ಲಮ್ ಏನಾಗಿದೆ ಈ ಆಮೇಲೆ ಎಂಟ್ರಿ ಪ್ರಾಬ್ಲಮ್ ಏನಾಗಿದೆ ಕರುವ್ಸ್ ಪ್ರಾಬ್ಲಮ್ ಏನಾಗಿದೆ ಇವೆಲ್ಲವೂ ಕೂಡ ಚರ್ಚೆ ಆಗಿ ಕರೆಕ್ಟಾಗಿ ಆದರೆ ಸಮಸ್ಯೆ ಪರಿಹಾರ ಆಗುತ್ತೆ ದಂಡ ಒಂದೇ ಇದೆಲ್ಲದಕ್ಕೂ ಪರಿಹಾರ ಅಲ್ಲ ಬಹುಶಃ ಬದಲಾವಣೆ ಅದಕ್ಕೆ ಚೇಂಜಸ್ ಆಗಬೇಕಾಗುತ್ತೆ ಇದು ನೋಡೋಣ ಏನಾದರೂ ಬದಲಾವಣೆ ಆಗುತ್ತಾ ದಂಡವನ್ನು ಕೈ ಬಿಟ್ಟು ರೋಡಲ್ಲಾಗಿರ್ತಕ್ಕಂಥ ಟೆಕ್ನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರ ಅಂತ ಇನ್ನು ಮುನ್ನಿಸಿದು ಹೋಗೋಣ